ಆ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ, ಅಲ್ಲಿ ಇಡ್ಬೇಕು ಅಂತ ಹೇಳಿ ಅವಾಗ ಟೆಂಡರ್ ಕರಿಬೇಕು ಎಲ್ಲ ನ್ಯಾಷನಲೈಸ್ ಬ್ಯಾಂಕಿನ. ಓಕೆ, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವಂತ ಡಿಪಾಸಿಟ್ ತಮ್ಮ ತಮ್ಮ ಬ್ಯಾಂಕ್ನಲ್ಲಿ ಇಟ್ಟುಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸಲಾಕ ತಯಾರಾಗಿ ಲೋಕಸಭೆಯ ನಂತರ ನಿಮ್ಮನ್ನು ಮನೆ ಕಳಿಸ್ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಕೂತಾರೆ. ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು, ಎಲ್ಲ ನೆನಕರಿಗೆ ಹಾಕ್ರಿ. ನಿಮ್ಗೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಐತಿಲ್ಲ, ಎಲ್ಲ ಹಾಕ್ರಿ. ಭೂಮಿ ನಿಗಮನೂ ಹಾಕ್ರಿ. ಏ ಎಲ್ಲ ಗುರ್ತೈತ್ರಿ ಕೋಆಪರೇಟಿವ್, ಯಾರು ಕೋಆಪರೇಟಿವ್ ಎಟ್ಟೆಟ್ ಮಹಾನ್. ಈಗ ರಾಜಣ್ಣವ್ರದ್ದು ಎಪಿಸೋಡ್ ಕೂತಾರಲ್ಲ ಯಾರು ಕೋಆಪರೇಟಿವ್ ಕಾರ್ಪೊರೇಷನ್, ರಾಜಣ್ಣವ್ರದ್ದು ಎಪಿಸೋಡ್ ಕೂತಾರೆ ನಿಮ್ಮವರೇ ರಾಯರೆಡ್ಡಿ ಸಾಹೇಬ್ರೇ. ನಾನು ಹೇಳ್ತಾ ಇರೋದು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ. ಓಕೆ, ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವ್ರ ಜೀವನ ಹೆಂಗ್ ಮಾಡ್ತಾರ ನೋಡ್ತಾ ಇದ್ದೀವಿ. ಅವರ ಓಣಿಗೆ ಹೋದಾಗ, ಅವ್ರ ಕಾಲನಿಗೆ ಹೋದಾಗ ನಮ್ಗೆಲ್ಲ ಕಣ್ಣೀರ್ ಬರ್ತದೆ. ನಾನು ಹೋದ ಅವಧಿಯಲ್ಲಿ ಇವತ್ತು ಸರ್ಕಾರ ಏನೋ ಸಿಎಂ ಅವ್ರು ಏನೋ ಒಂದು 1 ಲಕ್ಷ ಅಷ್ಟಕ್ಕೆ ಇದು ಮನೆಗಳ ಇದು ಮಾಡ್ಬೇಕು ಅಂತ ಇನ್ನೇನು ನಿರ್ಣಯ ತಗೊಂಡಾರ ಕೇಳಿದೆ. ಬಹಳ ಒಳ್ಳೆ ನಿರ್ಣಯ. ಇವತ್ತು ಅಯ್ಯೋ 1 ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಒಂದು 100 ಜನರಿಗೆ ನಾ 50,000 ರೂಪಾಯಿ ಕೊಟ್ಟು ಇವತ್ತು ST ಜನಾಂಗದವ್ರಿಗೆ ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಡಿಸುವಂತ ಕೆಲಸ ಮಾಡಿ. ಎಷ್ಟು ಹಣ ಬೇಕ್ರಿ ಒಬ್ಬ ರಾಜಕಾರಣಿಗೆ? ಎಟ್ಟರೆ ಲೂಟಿ ಮಾಡೋರದೀರಿ, ಸಾಕಾಗುದಿಲ್ಲ. ಎಟ್ಟು ಹಗರಣಗಳು, ಅದು 5,000 ಹಗರಣ, ಇದು 4,000, ಅದೇ ಹೇಳಕತ್ತೀರಿ 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು? 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಡ್ಲಕ್ಕಾಗ್ತದೆ, ಅವ್ರ ಜೀವನ ನಡೀಲಿಕ್ಕಾಗ್ತದೆ. ನೀವು ಹೋಗಿ ಏನಿದ್ರು ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತೀರಿ, ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗ್ ಒಳ್ಳೇದಾಗ್ತದೆ? ನೀವು ಅವನು ಆತ್ಮಾವಲೋಕನ ಮಾಡ್ಕೊಡ್ರಿ. ರಾಜಕಾರಣಿಗಳು ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರೆ, ಇದನ್ನೆಲ್ಲಾನು ನಮ್ಮ ಆತ್ಮಸಾಕ್ಷಿನೇ ಬೇಕು. ಬಡವ್ರ ರೊಕ್ಕ ತಿಂದ್ರೆ, ದೀನ ದಲಿತ ರೊಕ್ಕ ತಿಂದ್ರೆ. ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಜನಾಂಗದ ಅಭಿವೃದ್ಧಿ ಆಗಲಿ, ನಮ್ಮ ಜನಾಂಗದವರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ, ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿ ಅಂತೇಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ವ್ಯವಸ್ಥೆ ಕೊಟ್ಟಂತವ್ರು. ಇವತ್ತು ಏನಾಗ್ತಾ ಇದೆ? ನಾವು ಯಾವ ಹಾದಿಯಲ್ಲಿ ಹೊರಟು ಹೋಗ್ತಾ ಇದ್ದೀವಿ? ನಾವೆಲ್ಲ ಇಲ್ಲೇನು 224 ಶಾಸಕರಿದೀವಲ್ಲ, ನಾವೆಲ್ಲ ಒಂದು ಅನುಕೂಲ ಆಗಿದೆ. ಇನ್ನ ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂತ ದಲಿತರ ಹಣ, ಬಡವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದ್ರೆ ನಿಮಗೆ ಹೆಂಗ್ ಒಳ್ಳೇದಾಗ್ತದೆ?